ವಿಭೂತಿವೃತ್ತಿ ಪ್ರಕಾಶನಿಯಮಾವೃತಿ ಬಂಧಮೋಕ್ಷ ಅಪಂಗಲವ ಮಾತ್ರ ಸಾ ನಾವು ನಿನ್ನೆ ಕೆಲವು ಸಾಲುಗಳನ್ನ ಅಂದ್ರೆ ಕೆಲವು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ವಿ ಅದರಲ್ಲಿ ಮೊದಲನೇದು ಸ್ಥಿತಿ ಅಂತ ಬಂತು ಸ್ಥಿತಿ ಅನ್ನುವುದು ಪ್ರಳಯ ಮತ್ತು ಸೃಷ್ಟಿಯ ಮಿಶ್ರಣ ನಿರಂತರವಾಗಿ ಈ ಜಗತ್ತಿನ ಸ್ಥಿತಿಗಳ ಸೃಷ್ಟಿ ಪ್ರಳಯಗಳ ಸಮ್ಮೇಳನ ಸಮ್ಮೇಳನವೇ ಸ್ಥಿತಿ ಅಂತ ಆಗುತ್ತೆ ಆದ್ರೆ ಅದು ಮಹಾಪ್ರಮಾಣದಲ್ಲಾದಾಗ ಸೃಷ್ಟಿಯಾಗುತ್ತೆ ಮಹಾಪ್ರಮಾಣದಲ್ಲಾದಾಗ ನರಕ ಆಗತ್ತೆ ಅಂದ್ರೆ ಪ್ರಳಯ ಆಗುತ್ತೆ ಈ ಸ್ಥಿತಿ ಅನ್ನುವುದು ಅಲ್ಪ ಪ್ರಳಯ ಅಲ್ಪ ಸ್ಥಿತಿ ಅಲ್ಪ ಸೃಷ್ಟಿ ಅನ್ನುವ ಹಾಗೆ ನಿರಂತರ ಕೆಲವು ಸೃಷ್ಟಿ ಆಗ್ತಾ ಇರುತ್ತೆ ನಾಶ ಆಗ್ತಾ ಇರುತ್ತೆ ಮತ್ತೊಂದ್ಸರ್ತಿ ಅದು ಈ ಸೃಷ್ಟಿಗೆ ಬರ್ಲಿಕ್ಕೋಸ್ಕರನೇ ನಾಶವಾಗುತ್ತೆ ನಾಶ ಆದ್ಮೇಲೆ ಅದು ಬಂದೇ ಬರುತ್ತೆ ಅನ್ನುವ ಸ್ಥಿತಿಯಲ್ಲಿ ಇರುವಂತದ್ದೆಲ್ಲ ಸ್ಥಿತಿ ಅಂತ ನಾವು ನಿನ್ನೆ ನೋಡಿದ್ವಿ ಅದು ಬಹಳ ಕಷ್ಟದ ಕೆಲಸ ವಿಚಿತ್ರ ಕೆಲಸ ಮತ್ತು ಬಹಳ ತಾಳ್ಮೆಯಿಂದ ದೀರ್ಘಕಾಲಿಕವಾದ ಆ ಜವಾಬ್ದಾರಿಯನ್ನು ಬಯಸುವ ಕೆಲಸ ಅದನ್ನ ಮಾಡುವಂತಹ ನಾರಾಯಣನಿಗೆ ತಾನೂ ಕೂಡ ಸ್ಥಿತಿ ರೂಪದಿಂದ ನಿಂತು ಮಾಡ್ತಿರ್ತಾಳೆ ನಮ್ಮಲ್ಲಿ ಒಂದು ಕ್ರಮ ಇದೆ ಶಾಲಗ್ರಾಮಾದಿಗಳಿಗೆ ಶಂಖದ ಮೂಲಕ ಅಭಿಷೇಕ ಮಾಡುವಂಥದ್ದಿದೆ ಹ್ಮ್ ಭಗವತ್ ಪ್ರತೀಕಗಳಿಗೆ ಹೊರತುಪಡಿಸಿ ಬೇರೆದಕ್ಕೆ ಶಂಖದಿಂದ ಅಭಿಷೇಕ ಮಾಡುವುದು ಇಲ್ಲ ಶಾಸ್ತ್ರ ಶಾಸ್ತ್ರೀಯ ದೃಷ್ಟಿಯಲ್ಲಿ ಮತ್ತೆ ಮಾಡ್ತಾರೆ ಅಭಿಷೇಕ ಅಂದ್ರೆ ಎಲ್ಲರೂ ಒಂದೇ ಅನ್ನೋ ರೀತಿ ಮಾಡ್ತಾರೆ ಆದ್ರೆ ನಿಜವಾಗಿ ಅದರ ಅಭಿಪ್ರಾಯ ಗೊತ್ತಾದ್ರೆ ನಾವು ಬೇರೆದ್ದಕ್ಕೆ ಶಂಖದಲ್ಲಿ ಮಾಡ್ಲಿಕ್ಕೆ ಕಷ್ಟ ಅಂದ್ರೆ ಶಂಖ ಅಂತನ್ನುವುದು ಲಕ್ಷ್ಮಿಯ ಸನ್ನಿಧಾನ ಅಂತ ಆ ಲಕ್ಷ್ಮಿಯ ಸನ್ನಿಧಾನ ಮಾತಿದೆ ದೇವರನ್ನ ನಿರಂತರ ಉಪಚಾರ ಮಾಡುವವಳು ಪೂರ್ಣ ಪ್ರಮಾಣದಲ್ಲಿ ಪ್ರಧಾನ ಕೆಲಸವಾಗಿ ಆ ಒಂದ್ ಕಡೆ ದಾಸರು ಪದ್ಯದಲ್ಲಿ ಹೇಳಿದ್ದಿದೆ ಸಾವಿರಾರು ಭೃತ್ಯರಿದ್ರೂ ಕೂಡ ಸೇವಾ ಆಸಕ್ತರಿದ್ರೂ ಕೂಡ ತಾನ್ ಮಾಡ್ಬೇಕಾದ ಕೆಲಸ ಅವಳು ಯಾವತ್ತೂ ಬಿಡುದೇ ಇಲ್ಲ ಅಂತ ಬೇರೆಯವರಿಗೆ ಮಾಡ್ಲಿಕ್ಕೆ ಅವಕಾಶನೇ ಕೊಡಲ್ಲ ತನ್ನ ಇ ಇನಿಯನಾದ ಮನದನ್ನನಾದ ನಾರಾಯಣನ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸವನ್ನು ಕೂಡ ತಾನೇ ಮಾಡ್ತಿರ್ತಾಳೆ ಸಾವಿರಾರು ಜನ ಸೇವಕರು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಕೈ ಹಿಡಿತಿರ್ತಾರೆ ಅಂದ್ರೆ ಒಂದು ದೇವರ ಒಟ್ಟು ಒಂದು ಸೇವೆ ಮಾಡುವುದು ಅನ್ನೋದರ ಪರಿಪೂರ್ಣವಾದ ಸ್ಥಾನ ಯಾವುದು ಅಂದ್ರೆ ಹೆಂಡತಿ ಬೇರೆ ಶಿಷ್ಯನಾಗಿ ಮಾಡಬಹುದು ಮಿತ್ರನಾಗಿ ಮಾಡಬಹುದು ಬಂಧುವಾಗಿ ಮಾಡಬಹುದು ಸೇವಕನಾಗಿ ಮಾಡಬಹುದು ಆದರೆ ಅದಕ್ಕೆ ಒಂದು ಲಿಮಿಟೇಷನ್ ಇದೆ ಒಂದು ಹಂತದವರೆಗೆ ಕೊನೆ ಇದೆ ಆದರೆ ಸರ್ವಸ್ವವನ್ನು ಒಪ್ಪಿಸಿ ಸರ್ವ ರೀತಿಯಿಂದಲೂ ಸೇವೆ ಮಾಡ್ಲಿಕ್ಕೆ ಅವಕಾಶ ಇರುವಂತಹದ್ದನ್ನ ಅವಳು ಸ್ವಲ್ಪವೂ ಬಿಟ್ಟುಕೊಡುವುದಿಲ್ಲ ಅವನ್ ಎಷ್ಟು ರೂಪ ತೊಡ್ತಾನೆ ಅಷ್ಟು ರೂಪ ತಾನೂ ತೊಡ್ತಾಳೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅದನ್ನು ಸಿದ್ಧತೆಗೆ ತಾನೆ ಆ ಶ್ರುತಿಗೀತ ಅಂತ ಒಂದು ಮಾತು ಬರುತ್ತೆ ಭಾಗವತದಲ್ಲಿ ಹತ್ತನೇ ಸ್ಕಂದದ ತೊಂಬತ್ತ ನಾಲ್ಕನೆಯ ಅಧ್ಯಾಯದಲ್ಲಿ ತುಂಬಾ ಸುಂದರವಾದ ಶ್ರುತಿಗೀತೆ ಇದೆ ವೇದದ ತಾಯಿಯೇ ಅಥವಾ ವೇದದ ಅಭಿಮಾನಿನಿ ದೇವರನ್ನ ಸ್ತುತಿಸುವ ಕ್ರಮ ತುಂಬಾ ಚೆನ್ನಾಗಿ ಸ್ತುತಿ ಮಾಡುತ್ತದು ಅವನು ಏನೇನು ಮಾಡ್ತಾನೆ ಅನ್ನೋದಕ್ಕೆ ಪೂರ್ವ ಸಿದ್ಧತೆಗೆ ಬೇಕಲ್ಲ ಸೃಷ್ಟಿಗೆ ಅದೆಲ್ಲವನ್ನು ಅವಳು ಮಾಡಿ ರೆಡಿ ಮಾಡಿ ಇಟ್ಟಿರ್ತಾಳೆ ಅದು ಅದನ್ನ ಒಂದು ಪ್ರತಿನಿಧಿಸುವ ಹಾಗೆ ಕೃಷ್ಣ ಮಠದಲ್ಲಿ ಆ ಈ ಚಾತುರ್ಮಾಸದ ಕೊನೆಯ ತಿಂಗಳಿನಲ್ಲಿ ಉತ್ಥಾನ ದ್ವಾದಶಿಯ ಪೂರ್ವದ ದ್ವಾದಶಿಯಿಂದ ಹಿಡಿದು ಪೂರ್ವದ ಅಂದ್ರೆ ಒಂದು ತಿಂಗಳ ಪೂರ್ವದ ದ್ವಾದಶಿಯಿಂದ ಕೃಷ್ಣನ ಕೃಷ್ಣ ಮಠದಲ್ಲಿ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆಗೆ ಒಂದು ದೀಪದಿಂದ ಮನೆ ಮನೆಯ ಮೂಲೆ ಮೂಲೆಯ ಅಂದ್ರೆ ಮಠದ ಮೂಲೆ ಮೂಲೆಯನ್ನು ಬೆಳಗುವಂತಹ ಒಂದು ಕ್ರಮ ಇದೆ ಅಂದ್ರೆ ಎಲ್ಲ ಜಾಗದಲ್ಲೂ ಕೂಡ ಲಕ್ಷ್ಮಿ ತನ್ನ ಸನ್ನಿಧಾನದಿಂದ ಅಲ್ಲಿ ಪಾವಿತ್ರ್ಯವನ್ನ ತರ್ತಾಳೆ ಶುದ್ಧಿ ಮಾಡ್ತಾಳೆ ಅನ್ನೋ ಅಭಿಪ್ರಾಯ ಅದು ಅಂದ್ರೆ ದೇವರು ಹೇಳುವ ಮುನ್ನ ಎಲ್ಲವನ್ನು ಅವಳು ರೆಡಿ ಮಾಡಿ ಇಡ್ತಾಳೆ ಅನ್ನೋದನ್ನ ದೀಪ ತೋರಿಸುವ ಮೂಲಕ ನಮ್ಮಲ್ಲೂ ಅದು ದೀಪಾವಳಿಗೆ ಒಂದು ದಿವಸ ಇದೆ ಆ ದೀಪ ದರ್ಶನ ಅಂತ ಕೆಲವು ಮನೆಗಳಲ್ಲಿ ಮಾಡ್ತಾರೆ ಅದು ವಸ್ತುತ ಆ ತಿಂಗಳು ಪೂರ್ತಿ ಅವಳು ದೇವರು ಹೇಳುವ ಮುನ್ನ ಅವನು ಹೇಳುವುದು ಅಂದ್ರೆ ಏನು ಯೋಗನಿದ್ದೆ ಅದರ ಮುನ್ನ ಮನೆಯನ್ನೆಲ್ಲ ಒಪ್ಪ ಓರಣವನ್ನಾಗಿ ಇಡ್ತಾಳೆ ಅನ್ನೋ ಅಭಿಪ್ರಾಯದಲ್ಲಿ ಆ ಸ್ತುತಿಯಲ್ಲಿ ಆ ದೇವರನ್ನ ಸ್ತುತಿ ಮಾಡ್ತಾ ಇರುವುದನ್ನ ಅದು ಶ್ರುತಿ ಗೀತಾ ಅಂತ ಹೇಳುದು ಅವಳು ಆ ಕೆಲಸ ಮಾಡುವಾಗ ಸುಮ್ನೆ ಮಾಡಲ್ಲ ಪ್ರತಿಯೊಂದು ಕೆಲಸವನ್ನು ಮಾಡುವಾಗ್ಲೂ ಕೂಡ ಆ ಸೃಷ್ಟಿಯ ಪೂರ್ವ ಸಿದ್ಧತೆಯನ್ನು ಮಾಡುವಾಗ ಅವಳು ಈ ಹಾಡುಗಳನ್ನು ಹೇಳ್ತಾ ಹೇಳ್ತಾ ಮಾಡ್ತಿರ್ತಾಳೆ ಅನ್ನುವ ಅಭಿಪ್ರಾಯದಲ್ಲಿ ಆ ಮಾತು ಇದೆ ನಾವು ಶಂಖದ ಮೂಲಕ ದೇವರಿಗೆ ಅಭಿಷೇಕ ಅಥವಾ ಯಾವುದೇ ಒಂದು ನಿವೇದನೆ ಮಾಡುವಾಗ್ಲೂ ಬೇಕು ತುಳಸಿಯಾದಿ ಅರ್ಚನೆ ಮಾಡುವಾಗ್ಲೂ ಶಂಖಕ್ಕೆ ಸ್ಪರ್ಶ ಮಾಡಿಯೇ ಅರ್ಪಿಸುವಂತ ಒಂದು ಕ್ರಮ ಇದೆ ದೀಪವನ್ನು ಹತ್ ಆರ ಆರತಿ ಎತ್ತುವಾಗ್ಲೂ ಶಂಖಕ್ಕೆ ಸ್ಪರ್ಶ ಮಾಡಿ ದೀಪವನ್ನು ದೇವರಿಗೆ ತೋರಿಸುವಂತದ್ದು ಒಂದು ಕ್ರಮ ಇದೆ ಅಂದ್ರೆ ಅದೆಲ್ಲವನ್ನು ಮಾಡುವ ಮೊದಲ ಅಧಿಕಾರಿಣಿ ಅವಳು ಅಂತ ಅವಳ ಮೂಲಕ ಮಾಡಿದ್ರೆ ಮಾತ್ರ ಅದು ದೇವರಿಗೆ ಅತ್ಯಂತ ಇಷ್ಟ ಆಗುತ್ತೆ ನಾನ್ ದೇವರಿಗೆಲ್ಲ ಮಾಡ್ತೇನೆ ಅಂತ ಹೋದ್ರೆ ಅವಳ ಒಪ್ಪಿಗೆ ಇಲ್ಲದೆ ಇದ್ರೆ ನಾನು ಮಾಡ್ಲಾ ಅಂತ ಅವಳ ಕೇಳಿ ಮಾಡುದು ಬೇರೆ ಅದು ಒಂದು ರೀತಿ ಪರ್ಮಿಷನ್ ಕೇಳಿದ ಹಾಗೆ ಇರ್ ಇರುತ್ತೆ ಅಥವಾ ಅವಳ ಮೂಲಕವೇ ಮಾಡಿಸ್ತಾ ಇದ್ದೇನೆ ಎನ್ನುವ ಭಾವನೆಯೂ ಆಗುತ್ತೆ ಹಾಗೆ ಯಾಕೆ ಅವಳಿಗೇನೆ ಈ ಅಧಿಕಾರದಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಪಾಲು ಅಂತ ಯೋಚನೆ ಮಾಡಿದ್ರೆ ಭಗವಂತನ ಮನಸ್ಸನ್ನ ಅರಿತುಕೊಂಡು ಪ್ರತಿಯೊಂದು ಕರ್ಮದಲ್ಲೂ ಅಷ್ಟು ಪೂರ್ಣ ಪ್ರಮಾಣದ ಸಾಮರ್ಥ್ಯವನ್ನ ಹೊಂದಿ ಅವನಿಗೆ ಸಮತ್ ಒಂದು ರೀತಿ ಸರಿ ಹೋಗುತ್ತೆ ಅಂತ ಅನ್ನಿಸುವಷ್ಟು ವ್ಯವಸ್ಥೆ ಮಾಡುವುದ್ರೆ ಅದು ಅವಳೊಬ್ಬಳೆ ಮಾಡುವುದಾದ್ರಿಂದ ಅವಳ ಮೂಲಕವೇ ಪೂಜಾದಿಗಳನ್ನ ನಡೆಸುವುದು ಅನ್ನೋದು ತಾತ್ಪರ್ಯ ಅದರಿಂದಾಗಿ ಇಡೀ ವಿಶ್ವದ ಇಲ್ಲಿ ಏನ್ ಹೇಳಿಕೊಟ್ರು ಅಂದ್ರೆ ಯಾಕೆ ನಾವು ನಿತ್ಯದಲ್ಲಿ ಪೂಜೆ ಮಾಡುವಾಗ ಅಥವಾ ಆರಾಧನೆ ಮಾಡುವಾಗ ಶಂಖವನ್ನು ಬಳಸ್ತೇವೆ ಅಂತಂದ್ರೆ ಈ ಎಚ್ಚರಕ್ಕೋಸ್ಕರ ಇಡೀ ಜಗತ್ತಿನ ವಿಶ್ವದ ಸೃಷ್ಟಿ ಸ್ಥಿತಿ ಪ್ರಳಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಸಮಸ್ತ ಕರ್ಮಗಳಲ್ಲೂ ಪೂರ್ಣವಾಗಿ ತೊಡಗುವಳು ಅಂತ ಒಬ್ಬಳಿದ್ರೆ ಅದು ಅವಳು ಮಾತ್ರ ನಾರಾಯಣನ ಇಷ್ಟೂ ಚರಿಯಲ್ಲಿ ಜೊತೆಗೂಡುವವಳು ಅಂತಿದ್ರೆ ಅವಳು ಇದರ ನಂತರ ಮತ್ತೆ ಒಬ್ಬ ಬರ್ತಾನೆ ಅವಳ ಮಗ ಆದ್ರೆ ಅವರಿಗೂ ಕೆಲವೆಲ್ಲ ಮಿತಿ ಬರುತ್ತೆ ಒಂದು ಸೃಷ್ಟಿಯ ಭಾಗದಲ್ಲಿ ಮಾತ್ರ ಅವರಿಗೆ ಆ ಪಾರಿ ಆ ಪರಿಪೂರ್ಣತೆಯನ್ನು ಕಾಣಬಹುದು ಆದ್ರೆ ಎಷ್ಟು ಬಾರಿ ಸೃಷ್ಟಿ ಆಗತ್ತೆ ಎಷ್ಟು ಬಾರಿ ಪ್ರಳಯ ಆಗತ್ತೆ ಎಷ್ಟು ಬಾರಿ ಈ ಸೃಷ್ಟಿ ಪ್ರಳಯಗಳ ನಡುವೆ ಜಗತ್ತಿನ ಏರುಪೇರುಗಳಾಗುತ್ತೆ ಅಷ್ಟರಲ್ಲೂ ಅದರ ಪ್ರತಿಯೊಂದು ಮಾಹಿತಿ ಇದ್ದು ತತ್ಪೂರ್ವದಲ್ಲೇ ಪರಮಾತ್ಮನ ಸಂಕಲ್ಪಕ್ಕೆ ಅನುಗುಣವಾದ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂತವಳಾಗಿ ಜವಾಬ್ದಾರಿ ಹೊತ್ತಿದ್ದಾಳೆ ಆದ್ರಿಂದಾಗಿ ಅವಳನ್ನ ಈ ಶಬ್ದದಿಂದ ಕರೆದು ಹೇಳ್ತಾರೆ ಅವಳನ್ನ ವಿಶ್ವಸ್ಥಿತಿ ಪ್ರಳಯ ಪ್ರಳಯ ಅಂತಂದ್ರೆ ಪ್ರಕೃಷ್ಟವಾಗಿ ಲಯ ಹೊಂದುವುದು ಅಂತ ಅರ್ಥ ಏನರ್ಥ ಪ್ರಕೃಷ್ಟವಾಗಿ ಲಯ ಹೊಂದುವುದು ಅಂದ್ರೆ ಮೇಲಿನ ದೇವತೆಯಲ್ಲಿ ಕೆಳಗಿನ ಶಕ್ತಿಗಳೆಲ್ಲ ತಮ್ಮನ್ನು ಒಪ್ಪಿಸಿಕೊಳ್ಳುವುದು ಅದಕ್ಕೋಸ್ಕರನೇ ದೇವತಾ ಆ ತಾರತಮ್ಯವನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಮತ್ತೆ ತಾರತಮ್ಯ ಅನ್ನೋ ಶಬ್ದ ಬಂದ ತಕ್ಷಣ ನಮ್ಗೆಲ್ಲ ಕನ್ಫ್ಯೂಸೇ ಆಗುದು ತಾರತಮ್ಯ ಅಂದ್ರೆ ನಮ್ ಪಾರ್ಶಾಲಿಟಿ ಅಂತ ತಲೆಯಲ್ಲಿ ಬಂದ್ಬಿಡುತ್ತೆ ತಾರತಮ್ಯ ಅಂದ್ರೆ ಪಾರ್ಶಾಲಿಟಿ ಅಲ್ಲ ಹೈ ಹೈರಾರ್ಕಿ ಯಾವ ದೇವತೆಗೆ ಯಾವ ದೇವತೆಯ ಜೊತೆಗಿನ ಸಂಬಂಧ ಗಾಢವಾಗಿರುತ್ತೆ ಮತ್ತು ಅವರನ್ನು ಗುರುಗಳಾಗಿ ಸ್ವೀಕರಿಸ್ತಾರೆ ತಲವಕಾರ ಉಪನಿಷತ್ತಿನಲ್ಲಿ ಇಂದ್ರನ ಬಗ್ಗೆ ಮಾತಾಡ್ತಾ ಆ ಇಂದ್ರ ಎಕ್ಸ್ ರೂಪದಲ್ಲಿರುವ ಪರಮಾತ್ಮನನ್ನ ಯಾರು ಏನು ನೀನು ಅಂತ ತಿಳ್ಕೊಳ್ಳಿಕ್ಕೆ ಅಂತ ಅದರ ಬೆನ್ನ ಹಿಂದೆ ಬಿದ್ದಾಗ ಅವನು ಮರೆಯಾಗಿ ಬಿಡ್ತಾನೆ ಎಕ್ಸ್ ತಕ್ಷಣವೇ ಅವನಿಗೆ ಆ ಗುಟ್ಟು ತಿಳ್ಕೊಳ್ಳೇಬೇಕು ಅನ್ನುವ ಹಠ ಹುಟ್ಟಿದ್ದಕ್ಕೆ ಅಲ್ಲೇ ಉಮಾಂ ಹೈಮವತೀಂ ತಕ್ಷಣವೇ ರುದ್ರದೇವನ ಮಡದಿಯಾದ ಹೈಮವತಿಯಾದ ಉಮೆ ಅಲ್ಲಿ ಬರ್ತಾಳೆ ಬಂದು ತದ್ವಿಜಿಜ್ಞಾಸಸ್ವ ಅದನ್ನ ನೀನು ಉಪಾಸನೆ ಮಾಡಿ ಅದನ್ನ ನೀನು ವಶ ಮಾಡ್ಕೊಳ್ಬೇಕು ಹೊರತು ತಿಳ್ಕೊಂಡ್ ಬಿಡ್ತೇನೆ ಅಂತ ಫೀಸ್ ಕಟ್ಟಿ ಕ್ಲಾಸ್ ತಗೊಂಡ ತಕ್ಷಣ ತಿಳ್ಕೊಳ್ಳಿಕ್ಕಾಗುವಂತಹ ತತ್ವ ಅಲ್ಲ ಅದು ಅದಕ್ಕೆ ಶರಣಾಗಿ ನೀನು ಉಪಾಸನೆ ಮಾಡಿದ್ರೆ ಅದು ಸಿಗುವಂತದ್ದು ಅಂತ ಹೀಗೆ ಅವಳು ಬ್ರಹ್ಮನ ಬಗ್ಗೆ ಉಪದೇಶ ಮಾಡ್ತಾಳೆ ಹಾಗೆ ಉಪದೇಶ ಮಾಡುವುದು ಅನ್ನುವುದು ಇಂದ್ರನಿಗೆ ಗುರುವಾಗಿ ಅವಳು ಸಿಕ್ಕಿದ್ದಾಳೆ ಅಂತ ಅರ್ಥ ಅವಳು ಗುರುವಾಗಿ ಕೆಲಸ ಮಾಡ್ತಾಳೆ ಆದ್ರೆ ತಾನು ಶಿಷ್ಯೆಯಾಗಿ ರುದ್ರನಿಂದ ಉಪದೇಶ ಪಡಿತಾಳೆ ಅದು ನಿಮ್ಗೆ ಪದ್ಮ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ತುಂಬಾ ಕಡೆ ಈಗ ನಾವು ಪ್ರಸಿದ್ಧ ಶ್ಲೋಕ ಕೇಳ್ತೀವಿ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಅವಳು ತನ್ನ ಗಂಡನಿಂದ ಎಲ್ಲವನ್ನು ಉಪದೇಶ ಪಡಿತಾಳೆ ಅದನ್ನ ಇಂದ್ರಾದಿ ದೇವತೆಗಳಿಗೆ ಉಪದೇಶ ಮಾಡುತ್ತಾಳೆ ಹಾಗೆ ರುದ್ರದೇವ ಅವರ ಮೇಲಿನ ಶಕ್ತಿಗಳ ಜೊತೆಗೆ ಸಹವರ್ತಿಗಳ ಜೊತೆಗೆ ಅಭ್ಯಾಸ ಮಾಡಿ ತತ್ವಕ್ಕೆ ಒಲಿತಾರೆ ಅಂದ್ರೆ ಹೀಗೆ ಗುರು ಶಿಷ್ಯ ಭಾವ ಸೇವ್ಯ ಸೇವಕ ಭಾವದಿಂದ ವಿದ್ಯೆಯನ್ನ ಪಡೆದು ಕಾರ್ಯಸಿದ್ಧಿಯನ್ನ ಮಾಡಿಕೊಳ್ಳುವಂತಹವರೆಲ್ಲ ತಾವು ಮೇಲಿನ ತತ್ವಕ್ಕೆ ತಮ್ಮನ್ನು ಒಪ್ಪಿಸಿಕೊಳ್ಳುತ್ತಾರೆ ಅದು ಲಯ ಆಗುದು ಅಂತ ಅರ್ಥ ಕೆಳಗಿನಿಂದ ಪ್ರತಿಯೊಂದು ಜೀವದಿಂದ ಹಿಡಿದು ಮೇಲಿನ ಜೀವ ತನಗೆ ಸಂಬಂಧಪಟ್ಟಂತಹ ಒಂದು ಜೀವದ ಪರಿಚಯ ಅವನಿಗೆ ಆಗತ್ತೆ ಸಾಧಕನಾದವನಿಗೆ ತನಗೆ ಸ್ವರೂಪೋದ್ಧಾರಕರಾದಂತಹ ಗುರುಗಳು ಯಾರು ಅಂತ ಗೊತ್ತಾಗಿ ಅವರಲ್ಲಿ ತನ್ನನ್ನು ಒಪ್ಪಿಸಿಕೊಳ್ತಾನೆ ಹಾಗೆ ಒಪ್ಪಿಸಿಕೊಂಡಾಗ ಅವರು ಅವನನ್ನು ಕರ್ಕೊಂಡು ಮತ್ತೆ ಮೇಲಿನ ಮೇಲಿನ ತತ್ವಗಳಲ್ಲಿ ಒಬ್ಬ ಮನುಷ್ಯ ತನ್ನನ್ನು ಒಪ್ಪಿಸಿಕೊಳ್ತಾ ಬರುವುದು ದಿನವೂ ಅದರದ್ದೊಂದು ಚಿಂತನೆಯ ಕ್ರಮ ಇದೆ ನಮಗೆ ನಮ್ಮ ವ್ಯಕ್ತಿತ್ವ ಎಲ್ಲಿ ಮುಗಿಯತ್ತೆ ಅಂತ ಗೊತ್ತಿಲ್ಲ ಅಂತ ಆದ್ರೂ ಇಷ್ಟು ಈ ಹೈರಾರ್ಕಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಆದ್ರಿಂದ ಆ ಹೈರಾರ್ಕಿ ಪ್ರಕಾರ ಮೇಲಿನ ಮೇಲಿನ ತತ್ವಗಳಲ್ಲಿ ಈ ತತ್ವವನ್ನ ಮರ್ಜ್ ಮಾಡುವುದು ಅಂತ ಹೇಳುತ್ತೇವಲ್ವಾ ಅದನ್ನ ಸೇರಿಸುವುದು ಅದು ಒಂದಾಗುವುದಲ್ಲ ಅದರ ಅಧೀನದಲ್ಲಿ ಇದೆ ಅನ್ನುವ ಚಿಂತನೆಯೇ ಲಯ ಅದು ನಿತ್ಯವೂ ಆಗ್ತಾ ಇರುತ್ತೆ ನಮ್ಗೆ ನಿದ್ದೆಯಲ್ಲಿ ಗೊತ್ತಾಗುತ್ತೆ ನಿದ್ದೆ ಅಂತಂದ್ರೆ ಒಂದು ರೀತಿ ಪ್ರಳಯವೇ ಸಣ್ಣ ಪ್ರಳಯ ನಾವು ನಿದ್ದೆಗೆ ಜಾರಿದಾಗ ನಿಧಾನಕ್ಕೆ ಒಂದೊಂದೇ ಇಂದ್ರಿಯಗಳು ತಮ್ಮ ಕಾರ್ಯಭಾರವನ್ನ ನಿಲ್ಲಿಸಿ ಮನಸ್ಸು ಕೂಡ ಕೊನೆಗೆ ಆ ತನ್ನ ಅಸ್ತಿತ್ವವನ್ನೇ ಮರೆದು ಪರಮಾತ್ಮನಲ್ಲಿ ಸ್ವರೂಪಭೂತವಾದ ಸುಖದ ವಾಸ್ತವ ಪರಿಸ್ಥಿತಿಯಲ್ಲಿ ಅದು ನೆಲೆಗೊಳ್ಳುತ್ತೆ ಆದ್ರೆ ಮನಸ್ಸಿಗೆ ಅದು ತಾನಲ್ಲಿ ಅಲ್ಲಿ ಇದ್ದೇನೆ ಎನ್ನುವುದೇ ಗೊತ್ತಿರುವುದಿಲ್ಲ ಅದು ಪೂರ್ತಿ ಅಂದ್ರೆ ಹೊರಗಿನ ಪ್ರಪಂಚದ ಸಂಪರ್ಕವನ್ನ ಕಡಿದುಕೊಂಡು ಬಹುಶಃ ಮನಸ್ಸು ಸುಮ್ಮನಿರುವುದು ಅಂದ್ರೆ ಅಲ್ಲಿ ಮಾತ್ರ ಅನ್ಸುತ್ತೆ ಗಾರ್ಡನ್ ಇದ್ದೆಯಲ್ಲಿ ಸ್ವಪ್ನದಲ್ಲಿಯೂ ಅದಕ್ಕೆ ಕೆಲಸ ಇದೆ ಹೀಗೆ ಗಾಢವಾದ ನಿದ್ದೆಯಲ್ಲಿ ಮನಸ್ಸಿಗೆ ಸಿಕ್ಕ ರೆಸ್ಟ್ ಏನಿದೆ ಅದು ಇಡೀ ದೇಹಕ್ಕೆ ಸಿಗುವ ಮಹಾ ರೆಸ್ಟ್ ಅದು ಅದೇನ್ ರೆಸ್ಟ್ ಮಾಡುವುದು ಅಂತಂದ್ರೆ ತನ್ನ ಮೇಲಿನ ಶಕ್ತಿಯಲ್ಲಿ ಅದು ಕೊನೆಗಾಣುವುದು ಮನಸ್ಸು ತುಂಬಾ ದೊಡ್ಡ ಶಕ್ತಿ ಆದ್ರೆ ಅದು ಕೂಡ ತನ್ನ ಸುಪ್ತ ಸ್ಥಿತಿಯಲ್ಲಿ ತನ್ನ ಮೇಲಿನ ತತ್ವಕ್ಕೆ ಅದು ಶರಣಾಗಿ ಮಲ್ಕೊಂಡಿದೆ ಆದ್ರಿಂದ ಆಗ ಎದ್ದಿರುವವನು ಯದಾ ಸುಪ್ತೇಶು ಜಾಗರ್ತಿ ಇಡೀ ಜಗತ್ತು ಎಲ್ಲ ಮಲಗಿದ್ದಾಗ್ಲೂ ಯಾವುದು ಎದ್ದಿರುತ್ತೋ ಅದು ಪರತತ್ವ ಆ ಪರತತ್ವಕ್ಕೂ ಈ ಮನಸ್ಸು ಅನ್ನೋದು ತನ್ನನ್ನು ಒಪ್ಪಿಸಿಕೊಂಡಿದೆ ಆದ್ರಿಂದಾಗಿ ಇದು ಪ್ರಳಯವನ್ನು ಚಿಂತಿಸುವ ಕ್ರಮ ತುಂಬಾ ಅಂಶಗಳು ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಬಿಡಿಸಿಕೊಂಡು ಬಂದಿದೆ ಮೇಲಿನ ಮೇಲಿನ ತತ್ವಗಳಲ್ಲಿ ಅವರನ್ನ ಅವರು ಗುರು ಶಿಷ್ಯರಾಗಿ ಸೇವಕ ಸೇವೆಯರಾಗಿ ಒಪ್ಪಿಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ಶಾಸ್ತ್ರ ಹೇಳಿದ ನಿಟ್ಟಿನಲ್ಲಿ ಅವರನ್ನು ಹಾಗೆ ಅನುಸಂಧಾನ ಮಾಡ್ತಾ ಹೋದ್ರೆ ಅವ್ರಿಗೆ ಬಹಳ ಖುಷಿ ಆಗುತ್ತೆ ನಮ್ಮ ಗುರುಗಳನ್ನು ಚಿಂತಿಸಿ ನನ್ನನ್ನು ಅವರಲ್ಲಿ ಉಪಾಸಕನನ್ನಾಗಿ ನೆಲೆಗೊಳಿಸಿದ್ದಾರೆ ಅನ್ನುವ ಕಾರಣಕ್ಕೆ ನಮ್ಮ ಮೇಲೆ ಆ ಸ್ಥಾನದಿಂದ ಬರಬಹುದಾದ ಉಪದ್ರವಗಳೇನಿದ್ರು ಕೂಡ ಅದು ಪರಿಹಾರ ಆಗುತ್ತೆ ಅಂತ ತುಂಬಾ ಅದ್ಭುತವಾದ ಕಲ್ಪನೆಯಿಂದ ಕೂಡಿದ ಚಿತ್ರಣಗಳನ್ನು ಉಪನಿಷತ್ತು ನಮ್ಮ ಕೊಡುತ್ತೆ ನಾವು ಇದೆಲ್ಲ ಗೊತ್ತಿಲ್ಲದೆ ಒಂದು ರೀತಿ ನಮ್ಮ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಇನ್ನೇನೇನೇನೋ ಸಾಹಸಗಳನ್ನ ಆ ವೈರುಧ್ಯಗಳನ್ನ ಆಚರಿಸ್ತಾ ಇರ್ತೇವೆ ಆದ್ರೆ ಆ ಪ್ರಳಯದ ಚಿಂತನೆ ಮಾಡುವುದರಿಂದ ನಮ್ಮಲ್ಲಿರುವ ಸಮಸ್ಯೆಗಳು ಕೂಡ ಲಯಗೊಳ್ಳುತ್ತೆ ಇದು ಅಂದ್ರೆ ಯಾವ ಆ ದೇವತಾ ಶಕ್ತಿಯಿಂದ ನಾವು ಆ ದೇವತಾ ಶಕ್ತಿಯ ಕೋಪಕ್ಕೆ ಪ್ರಕೋಪಕ್ಕೆ ಒಳಗಾಗಿದ್ದೆವು ಆ ದೇವತೆಯ ಸ್ವರೂಪವನ್ನ ಸರಿಯಾಗಿ ಚಿಂತಿಸಿ ಅವರ ಸ್ಥಾನಮಾನಗಳನ್ನು ಗುರುತಿಸಿ ಅವರ ಗುರುಗಳಲ್ಲಿ ಅದನ್ನು ಒಪ್ಪಿಸಿದ್ರೆ ಆವಾಗ ಆ ದೋಷ ಉಪಶಮನ ಆಗತ್ತೆ ಅನ್ನೋದು ಒಂದು ಮುಖ್ಯ ಅಂಶ ಆ ಹಿನ್ನೆಲೆಯಲ್ಲಿ ಅಷ್ಟೂ ಪ್ರಳಯದ ವ್ಯವಸ್ಥೆಯನ್ನು ನೋಡಿಕೊಳ್ಳುವಳು ಲಕ್ಷ್ಮಿ ಲಕ್ಷಣಯುಕ್ತವಾಗಿ ಆ ಕಾರ್ಯವನ್ನ ಮಾಡ್ತಾಳೆ ಅದ್ರಿಂದ ಅವಳನ್ನು ಲಕ್ಷ್ಮಿ ಅಂತ ಕರೆಯೋದು ಪ್ರತಿಯೊಂದು ಕೆಲಸವನ್ನು ಒಪ್ಪ ಓರಣದಿಂದ ನಡೆಸ್ತಾಳೆ ಪ್ರಳಯ ಅಂದ್ರೆ ಕೇವಲ ಕೊನೆ ಕಾಲಕ್ಕೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಂದಾಗ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗುದು ಅಂತ ಅರ್ಥ ಅಲ್ಲ ಮತ್ತೆ ಅದು ಮುಂದಿನ ಸೃಷ್ಟಿಯ ಸ್ಥಿತಿಗೆ ಈಗ ಅಡಿಗೆ ಎಲ್ಲ ಆದ್ಮೇಲೆ ಅಥವಾ ಮಲ್ಕೊಂಡೆಲ್ಲ ಎದ್ದ ಮೇಲೆ ಹಾಸಿಗೆ ಮಡಚಿಡುದು ಅಂತ ಒಂದು ಕ್ರಮ ಇದೆ ನಮ್ಗೀಗ ಅದು ರೆಡಿಮೇಡ್ ಹಾಸಿಗೆ ಇರುವುದ್ರಿಂದ ಆ ಕಲ್ಪನೆ ಹೋಗಿದೆ ನಿಜವಾಗಿ ನಾವು ಮಲಗುವ ಜಾಗ ಅದು ಮತ್ತೆ ರಾತ್ರಿಯೇ ಮತ್ತೆ ಅದಕ್ಕೆ ಬಿಡಿಸಿಕೊಳ್ಳುವ ಹಾಗಿರ್ಬೇಕು ಅದು ಇಪ್ಪತ್ನಾಲ್ಕು ಗಂಟೆ ಬಿಚ್ಚಿಕೊಳ್ಳುವ ಹಾಗಿರ್ಬಾರ್ದು ಕ್ರಮದಲ್ಲಿ ಹೇಳುದಾದ್ರೆ ಅದನ್ನ ರಾತ್ರಿ ಹಾಸ್ಕೋಬೇಕು ಮತ್ತೆ ಬೆಳಗ್ಗೆ ಮಡಚಿಟ್ಟು ಕೂತ್ಕೊಳ್ಳೋ ಜಾಗದ್ದು ನೀವು ಆಸನವನ್ನ ನಾನು ಏನು ಹೇಳಲ್ಲ ಮಲ್ಕೊಳ್ಳುವ ಜಾಗ ಅದು ಇಪ್ಪತ್ನಾಕು ಗಂಟೆ ತೆರೆದಿರುವ ಕ್ರಮದಲ್ಲಿ ಇರುವುದು ಅನ್ನೋದು ನಮ್ಮ ಪ್ರಾಚೀನ ಆ ಭಾರತೀಯ ಚಿಂತನೆಯಲ್ಲಿ ಅದಕ್ಕೆ ಹೆಚ್ಚು ಬಲವೂ ಇಲ್ಲ ಒಲವೂ ಇಲ್ಲ ಕನಿಷ್ಠ ಪಕ್ಷ ಅದರ ಒಂದಿಷ್ಟು ಅಂಶವನ್ನಾದರೂ ಮಡಚಿಡುವ ಕ್ರಮ ಅಂದ್ರೆ ಅದು ಮೊದಲಿನಂತಾಗಿಸುವುದು ಮತ್ತೆ ನಾಳೆಗೆ ಅದನ್ನ ಶುದ್ಧೀಕರಿಸಿಕೊಂಡು ತಯಾರು ಮಾಡುವುದು ಅನ್ನುವ ಅರ್ಥದಲ್ಲಿ ಆ ಪ್ರಳಯ ಇರುವಂತದ್ದು ಅದರ ಅನುಸಂಧಾನವನ್ನ ಅವಳು ನಿರಂತರ ಮಾಡ್ತಿರ್ತಾಳೆ ಅದಕ್ಕಾಗಿ ಅವಳನ್ನ ಆ ಇಡೀ ಜಗತ್ತಿನ ತಾಯಿ ಅಂತ ಕರೆಯುವುದು ಅನ್ನೋದು ಈ ಮಾತಿನಲ್ಲಿ ಬಂತು ಮತ್ತೆ ನಾಳೆ ಮುಂದಿನ ಈ ಭಾಗದ ಪದ್ಯವನ್ನ ಅರ್ಥಾನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ